ಪ್ರೀತಿ ಇನ್ನೊಬ್ಬರ ಬಗ್ಗೆ ಅಲ್ಲ, ಅದು ನಿಮ್ಮೊಳಗೆ ಹೇಗಿದ್ದೀರಿ ಅನ್ನೋ ಬಗ್ಗೆ. ಸಂಬಂಧ ಬೇರೆ ಬೇರೆ ಇರುತ್ತೆ, ಪ್ರತಿ ಸಂಬಂಧನೂ ಬೇರೇನೆ ರೀತಿಯ ವಹಿವಾಟು ಅಲ್ವಾ? ನಿಮಗೆ ಈ ವಹಿವಾಟಿನ ಉದ್ದೇಶ ಗೊತ್ತಿಲ್ಲದಿದ್ದರೆ, ಅದರ ಸ್ವರೂಪ ಗೊತ್ತಿಲ್ಲದಿದ್ದರೆ ಅದನ್ನು ಫಜೀತಿ ಮಾಡ್ಕೋತೀರಿ. ಪ್ರೀತಿ ನೀವಿರುವ ಒಂದು ರೀತಿ, ಸಂಬಂಧ ಒಂದು ವಹಿವಾಟು, ಅದು ವಹಿವಾಟಿನ ನಿಯಮಗಳಂತೆ ಸಾಗಬೇಕು. ಅದನ್ನು ಮೀರಿ ದೂಡಿದರೆ ಮುರಿದು ಬೀಳುತ್ತೆ. ನನ್ನಲ್ಲಿ ಎರಡು ಪ್ರಶ್ನೆಗಳಿವೆ. ಪ್ರೀತಿಯನ್ನು ಬೇರೆ ಬೇರೆ ವಿಧವಾಗಿ ವಿಂಗಡಿಸಿದ್ದಾರೆ. ತಾಯಿಯ ಪ್ರೀತಿ, ತಂದೆಯ ಪ್ರೀತಿ, ಒಡಹುಟ್ಟಿದವರ ಪ್ರೀತಿ, ಮಹಿಳೆ ಮತ್ತು ಪುರುಷನ ನಡುವಿನ ಪ್ರೀತಿ. ಈ ಪ್ರೀತಿ, ಲೈಂಗಿಕತೆ ಮತ್ತು ಧ್ಯಾನಗಳು ಪರಸ್ಪರ ಸಂಬಂಧಿಸಿದ್ದ? ಇದು ಮೊದಲನೇ ಪ್ರಶ್ನೆ. ಎರಡನೇದು ಶಿವ ಮತ್ತು ಶಕ್ತಿ. ಶಕ್ತಿ ಅಂದರೆ ಎನರ್ಜಿ, ಎನರ್ಜಿ ಅಂದರೆ ಮ್ಯಾಟರ್ ಅಥವಾ ಭೌತ ದ್ರವ್ಯ. ಅದನ್ನು ಸಾಮಾನ್ಯ ಭಾಷೆಯಲ್ಲಿ ಪ್ರಜ್ಞೆ ಅಂತ ಕರೀಬೋದಾ? ಎರಡನೇ ಪ್ರಶ್ನೆಗೆ ಇಲ್ಲ, ಅದರ ಬಗ್ಗೆ ತುಂಬ ತಪ್ಪಾದ ವಿವರಣೆಗಳು ಬರ್ತಿವೆ. ಅದರ ಬಗ್ಗೆ ನೋಡೋಕ್ಕೆ ಸಮಯ ಇಲ್ಲ ಅನಿಸುತ್ತೆ, ಯಾಕೆಂದರೆ ಜೀವನದ ನಿರ್ದಿಷ್ಟ ಆಯಾಮವನ್ನು ನಿರ್ದಿಷ್ಟ ರೀತಿಯಲ್ಲಿ ನೋಡಬೇಕು. ಮೊದಲನೇ ಪ್ರಶ್ನೆಗೆ, ನಾವು ಈಗಾಗಲೇ ಇದನ್ನು ನೋಡಿದ್ದೀವಿ, ಪ್ರೀತಿ ಇನ್ನೊಬ್ಬರ ಬಗ್ಗೆ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಸಂಬಂಧ ಇನ್ನೊಬ್ಬರ ಬಗ್ಗೆ ಆಗಿರುತ್ತೆ. ಬೇರೆ ಬೇರೆ ಜನರ ಜೊತೆ ಬೇರೆ ಬೇರೆ ಸಂಬಂಧ ಹೊಂದಿರ್ತೀವಿ, ಹೌದಾ? ನಮ್ಮ ಮಧ್ಯೆ ಇರೋ ಚಟುವಟಿಕೆಯ ಸ್ವರೂಪದ ಆಧಾರದ ಮೇಲೆ. ಈಗ ನಿಮ್ಮ ಮಗು ಬರುತ್ತೆ, ಪ್ರೀತಿಯಿಂದ ಎತ್ಕೊಂಡು ಮಡಿಲಲ್ಲಿ ಕೂರಿಸ್ಕೋತೀರಿ. ಪಕ್ಕದ ಮನೆಯವರು ಬಂದರೆ ಹಾಗೆ ಮಾಡಬೇಡಿ. ಆದರೆ ಅವರನ್ನು ಅಷ್ಟೇ ಪ್ರೀತಿಸಬಹುದಾ ಈ ರೀತಿ ಎತ್ಕೊಳ್ಳದೆ? ಹೌದಾ ಅಲ್ವಾ? ತಾಯಿ ಬಂದರೆ ಈ ರೀತಿ ಮಾಡಿ ಪ್ರೀತಿನ ವ್ಯಕ್ತಪಡಿಸ್ತೀರಿ, ನಾಯಿ ಬಂದರೆ ತಾಯಿನ ಪ್ರೀತಿಸಿದಷ್ಟೇ ನಾಯಿನ ಪ್ರೀತಿಸಬಹುದಾ? ನಾಯಿ ಮತ್ತು ತಾಯಿ ಮಧ್ಯೆ ಹೋಲಿಕೆನ? ಮೂರ್ಖ ಅಸಂಬದ್ಧತೆ. ನಾಯಿ ಜೊತೆ ನಿಜಕ್ಕೂ ಅದ್ಭುತ ಅನ್ನಿಸ್ತಿರೋವಾಗ ಅದು ಯಾವುದಕ್ಕಿಂತಲೂ ಕಮ್ಮಿನ ಅಥವಾ ಹೆಚ್ಚ? ಪ್ರೀತಿ ಇನ್ನೊಬ್ಬರ ಬಗ್ಗೆ ಅಲ್ಲ, ಅದು ನಿಮ್ಮೊಳಗೆ ಹೇಗಿದ್ದೀರಿ ಅಂತ. ಬೇರೆ ಬೇರೆ ಸಂಬಂಧಗಳಿರುತ್ತವೆ. ನಾಯಿಯ ಜೊತೆಗಿನ ಸಂಬಂಧ ಒಂದು ರೀತಿ, ತಾಯಿ ಜೊತೆ ಒಂದು ರೀತಿ, ಮಕ್ಕಳ ಜೊತೆ ಇನ್ನೊಂದು ರೀತಿ, ಸ್ನೇಹಿತರ ಜೊತೆ ಮತ್ತೊಂದು ರೀತಿ, ಸಹೋದ್ಯೋಗಿಗಳ ಜೊತೆ ಇನ್ನೊಂದು ರೀತಿ ಇರುತ್ತೆ. ಸಂಬಂಧ ಅಂದರೆ ವಹಿವಾಟು, ಅದನ್ನು ವಿವೇಚನೆಯಿಂದ ನಿರ್ವಹಿಸಬೇಕು. ಎಲ್ಲರ ಜೊತೆ ಒಂದೇ ಥರ ವ್ಯವಹರಿಸೋಕ್ಕಾಗಲ್ಲ, ಬಹುವಿವಾಹ. ನಾನಾಗ ಸುಮ್ಮನೆ ಕೇಳಿದ್ದಷ್ಟೆ. ನಿಮಗೆ ಹೇಳ್ತಿಲ್ಲ, ಇದೊಂದು ಪರಿಕಲ್ಪನೆ, ಇದೊಂದು ಪರಿಕಲ್ಪನೆ. ನೀವೊಬ್ಬರೇ ಅದನ್ನು ಬಯಸ್ತಾ ಇರೋದಲ್ಲ. ಇದು ಒಂದು ರೀತಿಲಿ ಅದೇನೆ, ಪ್ರತಿ ಸಂಬಂಧನೂ ಬೇರೆ ಬೇರೆಯೇ ರೀತಿಯ ವಹಿವಾಟು ಅಲ್ವಾ? ನಿಮಗೆ ಈ ವಹಿವಾಟಿನ ಉದ್ದೇಶ ಗೊತ್ತಿಲ್ಲದಿದ್ದರೆ, ಅದರ ಸ್ವರೂಪ ಗೊತ್ತಿಲ್ಲದಿದ್ದರೆ ಖಂಡಿತ ಅದನ್ನೊಂದು ಫಜೀತಿ ಮಾಡ್ಕೋತೀರ. ನಿಮಗೆ ಎಷ್ಟೇ ಹತ್ತಿರವಾದವರಾಗಲಿ ಅದನ್ನು ಹಾಳು ಮಾಡ್ತೀರಿ. ಈ ಥರ ಎಷ್ಟೊಂದು ಜನರಿಗೆ ಆಗಿದೆ. ತಾವು ಒಂದು, ಎಂದಿಗೂ ಬೇರೆ ಆಗಲ್ಲ ಅಂತ ಅಂದ್ಕೊಂಡವರು ತಮ್ಮ ಮಧ್ಯೆ ಅತಿಯಾದ ದ್ವೇಷನ ತಂದುಕೊಂಡಿದ್ದಾರೆ. ಬೇರೆ ಯಾವುದರಿಂದಲೂ ಅಲ್ಲ, ಅವರು ಕೆಟ್ಟವರು ಅಂತಲೂ ಅಲ್ಲ, ಬೇರೇನೂ ಅಲ್ಲ. ನೀವು ಅದರ ಮಿತಿಯನ್ನು ಅರ್ಥ ಮಾಡಿಕೊಳ್ಳಲ್ಲ, ಕಾರ್ಯ ಮತ್ತು ಇರೋ ರೀತಿನ ತಪ್ಪಾಗಿ ನೋಡ್ತೀರಿ. ಪ್ರೀತಿ ನೀವಿರುವ ಒಂದು ರೀತಿ, ಸಂಬಂಧ ಒಂದು ವಹಿವಾಟು. ಅದನ್ನು ವಹಿವಾಟಿನ ನಿಯಮಗಳೇನಿರುತ್ತೋ ಆ ಪ್ರಕಾರನೇ ಮಾಡಬೇಕು. ಅದಕ್ಕೂ ಮೀರಿ ದೂಡಿದರೆ ಮುರಿದು ಬೀಳುತ್ತೆ. ಆದರೆ ನಿಮ್ಮೊಳಗೆ ಹೇಗಿರ್ತೀರಿ ಅನ್ನೋದು ಬೇರೆಯವರಿಗೆ ಸಂಬಂಧಪಟ್ಟಿದ್ದಲ್ಲ. ಆ ಕುರಿತು ಯಾರಿಗೂ ಏನು ಮಾಡೋಕ್ಕೂ ಆಗಬಾರ್ದು. ನಿಮ್ಮೊಳಗೆ ಅದ್ಭುತ ಅನ್ನಿಸ್ತಿದೆ, ನಿಮ್ಮ ಯೋಚನೆ, ಭಾವನೆ, ದೇಹ, ಜೀವಶಕ್ತಿಗಳಲ್ಲಿ ನೀವಿರಬೇಕಾದ್ದು ಹೀಗೆ. ನಿಮ್ಮ ಭಾವನೆಗಳು ಸಿಹಿಯಾದರೆ ಏನನ್ನೇ ನೋಡಿದರೂ ಪ್ರೀತಿಯಿಂದ ಕಾಣ್ತೀರಿ. ಅದೇ ವ್ಯವಹರಿಸೋದು ಬೇರೆ. ನಾನು ಹೇಗಿದ್ದೀನಿ, ಅವ್ರ ಜೊತೆ ಹೇಗೆ ವ್ಯವಹರಿಸ್ತೀನೋ ಅದೇ ಥರ ನಿಮ್ಮ ಜೊತೆ ವ್ಯವಹರಿಸೋಕ್ಕಾಗಲ್ಲ ಅಲ್ವಾ? ಹಾಗಂತ ಭಾವ ಬೇರೆ ಇರಬೇಕಾಗಿಲ್ಲ, ಯಾಕೆಂದರೆ ನನ್ನೊಳಗೆ ಹೀಗಿರಬೇಕು ಅಂತ ನಿರ್ಧರಿಸಿದ್ದೀನಿ. ಅಂದರೆ ನಿಮಗಿದು ಗೊತ್ತಿರಬೇಕು, ಇರೋದು ಅಂದ್ರೇನು ಮತ್ತು ಮಾಡೋದು ಅಂದ್ರೇನು. ಈ ವ್ಯತ್ಯಾಸ ಇಲ್ಲದಿದ್ದರೆ ಎಲ್ಲ ಮಿಕ್ಸ್ ಮಾಡಿ ಇದೇ ಅದು ಅದೇ ಇದು ಅಂದ್ಕೋತೀರಿ. ನಿನ್ನನ್ನು ಪ್ರೀತಿಸ್ತೀನಿ, ಇದು ಸುಳ್ಳು, ನಾನು ಪ್ರೀತಿಯಲ್ಲಿದ್ದೀನಿ ಸರಿ, ನಾನು ಇನ್ನೊಬ್ಬರನ್ನ ಪ್ರೀತಿಸೋಕ್ಕಾಗಲ್ಲ. ನಿರ್ದಿಷ್ಟ ರೀತಿಯಲ್ಲಿ ವ್ಯವಹರಿಸ್ಬೋದು,
ಆದರೆ ನಾನು ಪ್ರೀತಿಯಲ್ಲಿದ್ದೀನಿ, ಅದರಿಂದಾಗಿ ಈ ವಹಿವಾಟು ಕೂಡ ಆ ಗುಣವನ್ನು ಹೊಂದಿದೆ. ನಾನು ಪ್ರೀತಿಯಲ್ಲಿ ಇಲ್ದಿದ್ರೆ ವಹಿವಾಟಲ್ಲಿ ಆ ಗುಣ ಇರಲ್ಲ ಅಲ್ವಾ? ನನ್ನ ಪ್ರಶ್ನೆ, ಪ್ರೀತಿ, ಲೈಂಗಿಕತೆ ಮತ್ತು ಧ್ಯಾನಗಳು ಒಂದಕ್ಕೊಂದು ಸಂಬಂಧಿಸಿದ್ದ ಅಂತ. ಪ್ರೀತಿ, ಲೈಂಗಿಕತೆ, ಧ್ಯಾನಗಳ ನಡುವೆ ಸಂಬಂಧ ಇದೆಯಾ? ಪ್ರೀತಿ ಮತ್ತು ಲೈಂಗಿಕತೆಯನ್ನ ಸಾಕಷ್ಟು ಪ್ರತ್ಯೇಕಿಸಿದ್ವಿ ಅಂದ್ಕೋತೀನಿ. ಲೈಂಗಿಕತೆ ಅಂದರೆ ನಾನು ಯಾವುದೇ ನೈತಿಕ ತೀರ್ಪು ಕೊಡ್ತಾ ಇಲ್ಲ, ನನಗೆ ಅದರ ಬಗ್ಗೆ ಹಾಗೇನೂ ಇಲ್ಲ. ಇದೇನೆಂದರೆ ನಿಮ್ಮ ಬುದ್ಧಿಶಕ್ತಿನ ಹಾರ್ಮೋನುಗಳು ಹೈಜಾಕ್ ಮಾಡಿವೆ. ನಿಮಗೆ 10 ವರ್ಷ ಆಗಿದ್ದಾಗ ಯಾವುದೋ ಹುಡುಗ ಅಥವಾ ಹುಡುಗಿನ ನೋಡಿದರೆ ಅವರು ಬರೀ ಮನುಷ್ಯರೇ ಆಗಿದ್ದರು. 12-14 ಆದಾಗ ಅವರನ್ನು ನೋಡಿದರೆ ದಿಢೀರನೇ ಅವರ ದೇಹದಲ್ಲಾದ ಸಣ್ಣ ಬದಲಾವಣೆಯೂ ದೊಡ್ಡ ವಿಷಯವಾಗಿ ಕಾಣುತ್ತೆ. ದಿಢೀರನೆ, ಹೌದಾ ಅಲ್ವಾ? ಯಾಕೆಂದರೆ ರಾಸಾಯನಿಕ ಬದಲಾವಣೆಗಳಾಗ್ತಿವೆ ನಿಮ್ಮೊಳಗೆ. ಇದು ಪ್ರಕೃತಿಯ ತಂತ್ರ, ಹೇಗಾದರೂ ಸಂತಾನೋತ್ಪತ್ತಿಯಲ್ಲಿ ತೊಡಗಲಿ ಅಂತ. ನೀವು ಯಾರನ್ನೋ ಪ್ರೀತಿಸ್ತೀರೋ ಇಲ್ವೋ ಅನ್ನೋದರಲ್ಲಿ ಪ್ರಕೃತಿಗೆ ಯಾವುದೇ ಥರದ ಆಸಕ್ತಿ ಇಲ್ಲ. ಆಸಕ್ತಿ ಇರೋದು ನಿಮ್ಮ ಸಂತಾನೋತ್ಪತ್ತಿಯಲ್ಲಿ, ಇಲ್ಲಾಂದರೆ ಜೀವರಾಶಿಗಳು ಕೊನೆಗೊಳ್ಳುತ್ತವೆ. ಅದರ ಸುತ್ತ ಎಲ್ಲ ನಾಟಕ ಆಗಬೇಕು. ಯಾಕೆಂದರೆ ಸುಮ್ಮನೆ ಸಂತಾನೋತ್ಪತ್ತಿಯಲ್ಲಿ ತೊಡಗಿದರೆ ಪ್ರಾಣಿಗಳ ಥರ ಅನಿಸುತ್ತೆ. ಅದನ್ನು ಮೀರಿ ವಿಕಸಿತವಾದ ಮೇಲೆ ಅದೊಂದು ರೀತಿ ಮುಜುಗರ ಅನಿಸುತ್ತೆ. ಅದಕ್ಕೆ ನೀವು ಈ ಹಾಡುಗಳನ್ನೆಲ್ಲ ಹಾಡ್ತೀರಿ, ಏನೇನೋ ಇರುತ್ತಲ್ಲ ಸಿನಿಮಾ ಹಾಡುಗಳು. ನೀವು ಅದನ್ನೆಲ್ಲ ಮಾಡಬೇಕು, ಬರೀ ಅಷ್ಟೇ ಅಲ್ಲ, ಬೇರೆ ಇನ್ನೇನೋ ಇದೆ ಅನ್ನೋ ಥರ. ಇಲ್ಲ, ಲೈಂಗಿಕತೆ ಅನ್ನೋದು ಹಾರ್ಮೋನುಗಳಿಂದ ಪ್ರೇರಿತವಾದ್ದು. ಒಳ್ಳೆಯದ ಕೆಟ್ಟದ ಆ ಥರ ಏನೂ ಇಲ್ಲ. ಅದನ್ನು ಯೋಚಿಸೋದು ನಿಮ್ಮ ಕೆಲಸ ಅಲ್ಲ. ಪ್ರಶ್ನೆ ಏನಂದರೆ, ವೈಯಕ್ತಿಕವಾಗಿ ನಿಮ್ಮೊಳಗೆ ಅದು ಎಷ್ಟು ಪ್ರಬಲವಾಗಿದೆ, ನಿಮ್ಮ ಜೀವನಾನ ಅದಕ್ಕೆ ಅರ್ಪಿಸೋಕ್ಕೆ ಬಯಸ್ತೀರಾ ಇಲ್ವಾ ಅಂತ. ಅದನ್ನು ನೀವು ನಿರ್ಧರಿಸಬಹುದು. ಅದು ಧ್ಯಾನಕ್ಕೆ ಹೇಗೆ ಸಂಬಂಧಿಸಿದೆ? ಇಂಗ್ಲೀಷಿನ ಮೆಡಿಟೇಷನ್ ಪದಕ್ಕೆ ನಿಜಕ್ಕೂ ಯಾವುದೇ ಅರ್ಥ ಇಲ್ಲ, ಅದಕ್ಕೆ ಎಲ್ಲರೂ ಅದನ್ನು ಬಳಸ್ತಾರೆ. ನೀವು ಕಣ್ಣುಗಳನ್ನು ಮುಚ್ಚಿ ಕೂತ್ರೆ ಇಂಗ್ಲೀಷ್ನಲ್ಲಿ ಮೆಡಿಟೇಷನ್ ಅಂತಾರೆ. ಕಣ್ಮುಚ್ಚಿ ಹಲವು ಸಂಗತಿಗಳನ್ನು ಮಾಡಬಹುದು. ಯು ಕ್ಯಾನ್ ಡೂ ಜಪ, ತಪ, ಧಾರಣ, ಧ್ಯಾನ, ಸಮಾಧಿ, ಶೂನ್ಯ, ಇನ್ನೂ ಏನೇನೋ ಮಾಡಬಹುದು. ಅಥವಾ ನೀವು ನೇರವಾಗಿ ಕೂತು ನಿದ್ದೆ ಮಾಡ್ತಾ ಇರಬಹುದು. ಕಣ್ಮುಚ್ಚಿ ಏನೇನು ಮಾಡ್ತಿರೋ ಯಾರಿಗೆ ಗೊತ್ತು? ಹಲವು ಸಂಗತಿಗಳನ್ನು ಮಾಡಬಹುದು. ಈಗ ನೀವು ಮೆಡಿಟೇಷನ್ನ ಧ್ಯಾನ ಅನ್ನೋ ಥರದಲ್ಲಿ ಹೇಳಿದರೆ, ಧ್ಯಾನ ಅನ್ನೋದನ್ನು ಹೇಗೆ ಹೇಗೋ ಬಳಸ್ತಿದ್ದಾರೆ, ಇಂದು ನಿರ್ದಿಷ್ಟವಾಗಿ ಬಳಸ್ತಾ ಇಲ್ಲ, ಆದರೆ ಅದಕ್ಕೆ ನಿರ್ದಿಷ್ಟ ಅರ್ಥ ಇದೆ. ನೀವಿಲ್ಲಿ ಕೂತ್ರೆ ನಿಮ್ಮ ದೇಹ ಇಲ್ಲಿದೆ, ಮನಸ್ಸು ಅಲ್ಲಿದೆ, ನೀವು ಅನ್ನೋದು ಇನ್ನೆಲ್ಲೋ ಇದೆ. ಅಂದರೆ ನಿಮ್ಮ ಅನುಭವದಲ್ಲಿ ಈ ಮೂರು ಪ್ರತ್ಯೇಕವಾಗಿವೆ. ಈ ಮೂರು ಪ್ರತ್ಯೇಕವಾದಾಗ ಇದನ್ನು ಕೇಳೋ ಪ್ರಮೇಯನೇ ಬರೋಲ್ಲ. ದೇಹದ ಪ್ರಕ್ರಿಯೆ, ಮನಸ್ಸಿನ ಪ್ರಕ್ರಿಯೆಗಳು ಇದಕ್ಕೆ ಹೇಗೆ ಸಂಬಂಧಿಸಿದ್ದು, ಪರಸ್ಪರ ಸಂಬಂಧ ಇದೆಯಾ? ಹಾಗೇನೂ ಇಲ್ಲ. ಈಗ ಧ್ಯಾನ ಮಾಡಿದರೆ ಲೈಂಗಿಕ ಸಂಪರ್ಕ ಹೊಂದಬಾರ್ದು, ಅದನ್ನು ಮಾಡಿದರೆ ಧ್ಯಾನ ಮಾಡಬಾರ್ದು, ಆ ರೀತಿ ಇಲ್ಲ. ಧ್ಯಾನ ಒಂದು ಕಾರ್ಯ ಅಲ್ಲ, ಅದೊಂದು ಗುಣ. ನೀವು ನಿಮ್ಮ ದೇಹ, ಮನಸ್ಸು, ಜೀವಶಕ್ತಿ ಮತ್ತು ಭಾವನೆಗಳನ್ನು ಒಂದು ಮಟ್ಟದ ಪರಿಪಕ್ವತೆಗೆ ತಂದರೆ ಧ್ಯಾನಸ್ಥರಾಗ್ತೀರಿ. ಅದು ಹೂವಿನ ಸುವಾಸನೆಯ ಹಾಗೆ. ಹೂವು ಅರಳಿದರೆ ಸುವಾಸನೆ ಇರುತ್ತೆ, ಅರಳದಿದ್ದರೆ ಏನನ್ನೋ ಸಿಂಪಡಿಸ್ಕೊಂಡು ಹೋಗಬಹುದು, ಆದರೆ ಅದು ಹಾಗಿರಲ್ಲ. ನಿಮ್ಮೊಳಗಿನಿಂದ ಏನು ಹೊರಸೂಸುತ್ತೆ ಮತ್ತು ಹೊರಗಿನಿಂದ ಏನು ಹಾಕ್ಕೊಳ್ತೀರಿ ಅನ್ನೋದರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಅದು ಸಾವು ಬದುಕಿನ ಹಾಗೆ, ಸಾವು ಬದುಕಿನ ನಡುವಿನ ವ್ಯತ್ಯಾಸ ಹಾಗೆ. ಏನನ್ನು ಸಿಂಪಡಿಸಿದರೆ ಹೆಣವನ್ನು ಘಮಘಮಿಸೋ ಹಾಗೆ ಮಾಡಬಹುದು, ಆದರೆ ಅದು ಬೇರೆ. ಒಂದು ರೀತಿಯ ಸುವಾಸನೆಯನ್ನು ಹೊರಸೂಸೋದು ಪೂರ್ತಿ ಭಿನ್ನ. ಧ್ಯಾನ ಒಂದು ಗುಣ, ಧ್ಯಾನ ಸ್ಥಿತಿ ಒಂದು ಗುಣ, ಅದು ಕಾರ್ಯ ಅಲ್ಲ. ಇದನ್ನು ಮಾಡಿದರೆ ಧ್ಯಾನಾನ ಅಲ್ಲ, ಅದನ್ನು ಮಾಡಿದರೆ ಧ್ಯಾನಾನ ಅಲ್ಲ, ಇದನ್ನು ಮಾಡಿದರೆ ಧ್ಯಾನಾನ ಹೌದು. ಬಹುಶಃ ನಿಮಗೆ ಈ ಕತೆ ಹೇಳಿದರೆ ಸರಿಯಾಗಿ ಅರ್ಥ ಆಗುತ್ತೆ. ಒಮ್ಮೆ ಹೀಗಾಯಿತು. ಇಬ್ರಾಹಿಂ ಅನ್ನೋ ಒಬ್ಬ ಸೂಫಿ ಸಂತರು ಇದ್ದರು. ಅವರು ಒಂದಿಷ್ಟು ಜನರನ್ನು ಸೇರಿಸಿಕೊಂಡು ಅವರಿಗೆ ತರಬೇತಿ ನೀಡ್ತಾ ಇದ್ದರು. ಒಂದಿನ ಸಂಜೆ ಅವರ ಇಬ್ಬರು ಶಿಷ್ಯರು ಭೇಟಿಯಾದರು. ತುಂಬ ನಿರಾಶೆಯಲ್ಲಿದ್ದರು. ಒಬ್ಬ ಹೇಳ್ದ, ನಾನು ಸ್ಮೋಕ್ ಮಾಡಬೇಕು, ಆದರೆ ಗುರುಗಳು ಏನಂತಾರೋ ಗೊತ್ತಿಲ್ಲ. ಇನ್ನೊಬ್ಬ ಹೇಳ್ದ, ನನಗೂ ಅಷ್ಟೆ,
ನಾವ್ಯಾಕೆ ಅವ್ರ ಹತ್ರ ಕೇಳಬಾರ್ದು ಅಂದ. ಇಬ್ರು ಪ್ರತ್ಯೇಕವಾಗಿ ಕೇಳೋದು ಅಂದುಕೊಂಡ್ರು. ಮರುದಿನ ಸಂಜೆ ಉದ್ಯಾನದಲ್ಲಿ ಒಬ್ಬ ನಿರಾಶೆಯಲ್ಲಿ ಕೂತಿದ್ದ. ಇನ್ನೊಬ್ಬ ಸ್ಮೋಕ್ ಮಾಡ್ತಾ ಬಂದ. ಇದೇನಿದು, ಗುರುಗಳು ನಂಗೆ ಬೇಡ ಅಂದ್ರೂ ನೀನು ಸ್ಮೋಕ್ ಮಾಡ್ತಿದ್ಯಾ ಅಂದ. ಅವನು ನೀನೇನು ಕೇಳಿದೆ ಅಂದ. ಧ್ಯಾನ ಮಾಡ್ತಾ ಸ್ಮೋಕ್ ಮಾಡ್ಬೋದಾ ಅಂತ ಕೇಳಿದೆ. ಇಲ್ಲ ಅಂದರು. ಅದು ನಿನ್ನ ಸಮಸ್ಯೆ. ಸ್ಮೋಕ್ ಮಾಡ್ತಾ ಮೆಡಿಟೇಟ್ ಮಾಡಬಹುದಾ ಅಂತ ಕೇಳಿದೆ. ಸರಿ ಅಂದರು.